रात्रि 1 घंटे ನಲ್ಲವರು ಯಾರ ಜೋಡಿನೂ ಓಡಂಟಾಳ ಎಷ್ಟು ಕಷ್ಟಪಟ್ಟು ಪಟಾಸಿನೆ ನಾ ನಿನ್ನ ಏನಾರ ಕಡಿ ಮಾಡಿನೆ ನಲ್ಲವರ ನನ್ನ ಯಾಕರ ಬಿಟ್ಟು ಅಂತ ನಲ್ಲವರ ಏನಾತೋ ಏನಾ ನಲ್ಲವರು ಯಾರ ಜೋಡಿನೂ ಓಡಂಟಾಳೋ ಅಣ್ಣ ಯಾರ ಜೋಡಿ ಬಾಳ ಅವ ಯಾರ ತೇನು ಮುಖ ನೋಡ್ಲಿಲ್ಲಪ್ಪಣ್ಣ ಕರೆ ಯಾರ ಜೋಡಿನೂ ಓಡಂಟಾಳೋ ಅಣ್ಣ ನಡ್ಕೋತ ಹಳು ಗಾಡಿ ಮೇಲೆ ಹಳು ನಡ್ಕೋತ ಹೋದ್ಲು ಅಣ್ಣ ನನ್ನ ಬಿಟ್ಟು ಹೋದ್ಲು ಕಾಲ್ ನೋಸ್ತಾಳ ವಾಪಸ್ ಬರ್ತಾಳ ಕಾಲ್ ನೋಸ್ತಾಳ ಆಕಿವ ವಾಪಸ್ ಬರ್ತಾಳ ಮಕ್ಕ ಅಯ್ಯೋ ರಿಮ ಎಲ್ಲಿ ಮಕ್ಕ ಬೆಳಿಗ್ಗೆ 9:00 ತಗೋರಿ ತಿನ್ರಿ ಸಾಕ್ ಬಿಡ್ರಿ ಒಂದ್ ಬೆಳಗ್ಗೆಯಿಂದ ಎಷ್ಟು ತಿನ್ಸಾತ್ರಿ ನನ್ಗ ತಿನ್ರಿ ಬಾದಾಮ ಕಾಜು ಮತ್ ನಿಮ್ ಸ್ಕಿನ್ ಬಾರಿಯಾಕಿ ತಿನ್ರಿ ತಿನ್ರಿ ಒಂದ್ ವಿಷಯ ಆಯ್ತೀನಿ ಕೇಳ್ರಿ ನಮ್ಮ ಊರಾಗ ಬಂದು ಕೇಳ್ರಿ ನನ್ನ ಹೂವ ಕಟ್ಟಿಕೆರಿಯ ಯಾರು ಕೇಳ್ರಿ ಹೇಳ್ತಾರ ನಮ್ಮ ಊರಾಗ ಕಟ್ಟಿಕೆರಿಯ ಹೌದ್ರಿ ಅಂದಂಗ ನಿಮ್ ಹೆಸರು ಕಟ್ಟಿಕೆರಿಯ ಅಂತ ಯಾಕೈತ್ರಿ ನಾ ಕಟ್ಟಿ ಮೇಲೆ ಹುಟ್ಟೇನೆ ಅದಕ್ಕೆ ನನ್ನ ಕಟ್ಟಿಕೆರೆ ಅಂತ ಓ ನಾವೆಲ್ಲ ದವಾಖಾನಿನ ಹುಟ್ಟಿದ್ರೆ ನೀವು ಕಟ್ಟಿ ಮೇಲೆ ಹುಟ್ಟ್ರಿ ಏನಾ ಅವ್ವ ನಾವಲ್ಲೇ ಅಂದಂಗ ನಾ ಮನ್ನೆ ಹೇಳಿಲ್ಲ ಅದನ್ನ ಏನಾತ್ರಿ ಸಡನ್ ಆಗಿ ಹೇಳಕ್ ಬರೋಂಗಿಲ್ರಿ ಸ್ವಲ್ಪ ಟೈಮ್ ಬೇಕಾ 50-50 ಐತ್ರಿ 50-50 ಆದ್ರೆ ಇನ್ನೊಂದು 50 ಏನು ಹೆಚ್ಚು ತಗೋರಿ ತಿನ್ರಿ ತಿನ್ರಿ ನೀವು ತಿನ್ರಿ ಏ ಮಾಮ ನನ್ನ ನೇರ್ ಕಾಲಿ ಸ್ಟಾನ ಅಂತ ಎಲ್ಲರೂ ನೋಡಿ ಏನಾ ಏಯ್ ನಡೆ ನಿನ್ನ ಪೇರು ನಿನ್ನ ಹೇಳಿ ಕೊಡ್ಸಿ ನಾನು ನೋಡಿ ಚೀ ಹೋಗ ಮಾಮ ಇವರೇ ಎಲ್ಲರೂ ಕೇಳಿಲ್ಲ ನಾನು ಇವಾಗ ಸಾಂಬಾರ್ ಮಾಡಬೇಕು ಅಂದ್ಕೊಳ್ತಿದ್ದೀನಿ ಸೊ ಯಾವ್ದು ಮಾಡಲಿ ನುಗ್ಗಿಕಾಯಿ ಸಾಂಬಾರ್ ಮಾಡ್ರೆ ನುಗ್ಗಿಕಾಯಿ ಸಾಂಬಾರ್ ಮಾಡ್ರೆ ನಾನು ಯಾಕೆ ನುಗ್ಗಿಕಾಯಿ ಸಾಂಬಾರ್ ಮಾಡಬೇಕು ನಾನು ಎಗ್ ಸಾಂಬಾರ ಮಾಡ್ತೀನಿ ನೀವು ಹೇಳಿದ ಯಾಕೆ ಮಾಡಬೇಕು ನಾನು ಆಲ್ರೆಡಿ ಮಾಡ್ತಿದ್ದೀನಿ ಮತ್ತೆ ಅದನ್ನ ಮಾಡೋ ಹೋಗ್ರೆ ಮತ್ತೆ ಅದೇ ಕೇಳತ್ತೀರಿ ನಡ್ರಿ ಬೆಳಿಗ್ಗೆ 10 ಗಂಟೆ ಅಂದಂಗ ಇಂಗ್ಲಿಷ್ ಬಾಳ ಮಾತಾಡ್ತಿರಪ್ಪ ನೀವ ಹೌದ್ರಿ ಅಂತದೇನು ಇದಿರಿ ನಾನು ಎಂ ಬಿ ಎ ಕಂಪ್ಲೀಟ್ ಮಾಡಿದ್ದೀನಿ ಎಂ ಬಿ ಎ ಹಾ ಹೌದು ಎಂ ಬಿ ಎ ಅಂದ್ರೆ ಅದು ಒಂದು ಯಾವ ಗುಳಿಗೆ ಏನ್ರಿ ಅದು ಅಯ್ಯೋ ಎಂ ಬಿ ಎ ಅಂದ್ರೆ ಅದು ಮಾಸ್ಟರ್ ಡಿಗ್ರಿ ಓಹೋ ಮಾಸ್ಟರ್ ಡಿಗ್ರಿ ಅಂದಂಗ ನಿಮ್ಮ ಫ್ಯಾಮಿಲಿದೇನು ಸ್ವಲ್ಪ ಗದ್ದತ್ತ ನಿಮ್ಮ ಪಪ್ಪ ಇಂಡಿಯಾದವ್ರತ್ತ ಮಮ್ಮಿ ಫಾರಿನ್ ಅತ್ತ ಅದು ರೀ ನಮ್ಮ ಪಪ್ಪ ಇದಾರಲ್ಲ ಅವರು ಗೋವಾದಲ್ಲಿ ಜಾಬ್ ಮಾಡ್ತಿದ್ರು ಮಮ್ಮಿ ಫಾರಿನ್ ಇಂದ ಗೋವಾಗೆ ಟ್ರಿಪ್ ಬಂದಾಗ ಅಲ್ಲೇ ಸಮಥಿಂಗ್ ಸಮಥಿಂಗ್ ಓ ವನ ಲಪ್ಡ ಓ ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು ನನ್ನೇ ಪ್ರೀತಿ ಮಾಡು ಅಂತ ಬೇಗ ಬೇಗ ನಿನ್ನ ಆಡ ಯಾರು ಕೇಳ್ತಾರು ಹೋಗ ಕಡೆ ಕೈ ಬಿಟ್ಟು ಆಡೋ ಹೋಗ ಕಡೆ ಹೋಗತ್ ಎಗ್ ಬಾಸ್ ಇದನ್ನ ಮಾಡಕ್ ಬಂದಿರೇನ ನಾಚಿ ಬರಂಗಿಲ್ಲ ಬೆಳಗ್ ಬೆಳಗ್ಗೆ ಏನ್ ಮಾಡ್ಕೋತ ಕೂತೀರಿ ಮಕಾನು ನಿನ್ ಖರ್ಚಿಗೆ ಆಗೈತಿ ಡಾರ್ಲಿಂಗ್ ಇಗ್ನೋರ್ ಇಗ್ನೋರ್ ಬೇಬಿ ದಟ್ ಇಸ್ ಸನ್ ಹುಡುಗಿ ಓಕೆ ಬೇಬಿ ಬುದ್ಧಿ ಕಡಿಮೆ ಓಕೆ ಯು ಕಂಟಿನ್ಯೂ ಮಧ್ಯಾಹ್ನ 1 ಗಂಟೆ ನನ್ ಗೊತ್ತ್ರಿ ನಾ ನಿಮ್ಮ ಅಕ್ಷಯ್ ಅವ್ರೆ ಬನ್ನಿ ಮತ್ರಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಡೆ ಕೂತ ಏನ್ ಮಾಡತ್ತೀರಿ ಏನಿಲ್ಲ ಅಲ್ಲೆಲ್ಲ ಬೋರ್ ಆಗ್ತಿತ್ತಲ್ವಾ ಸೊ ಇಲ್ಲಿ ಬಂದು ಸುಮ್ನೆ ಟೈಮ್ ಪಾಸ್ ಹಾಡ್ತಾ ಕೂತ್ಕೊಂಡಿದ್ದೆ ಹಾಡೋಕಿಂತ ಈಸಾಡ್ಬೇಕಿಲ್ರಿ ಅಯ್ಯೋ ನಾ ಸ್ವಿಮ್ಮಿಂಗ್ ಪೂಲಿಗೆಲ್ಲ ಎಳೆಯಲ್ಲಪ್ಪ ಯಾಕ್ರಿ ನಂಗೆ ಭಯ ಆಗುತ್ತೆ ಆಕ್ಚುಲಿ ಏನು ಗೊತ್ತಾ ನಮ್ಮ ಹಸ್ಬೆಂಡ್ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಹಚ್ಚಿದ್ರು ಅಲ್ಲಿ ಆ್ಯಕ್ಚುಲಿ ನಾನು ಸ್ವಿಮ್ಮಿಂಗ್ ಪೂಲಿಗೆ ಇಳ್ದಾಗ ಗೊತ್ತಾಯಿತು ಯಪ್ಪ ತುಂಬ ಭಯ ಆಗುತ್ತೆ ಆಳ ನೋಡಿ ಯಪ್ಪ ಬೇಡ ನಿಮ್ಮ ಹಸ್ಬೆಂಡ್ ಏನು ಕಲಿಸ್ತಾನೆ ರೀ ನಾ ಕಲಿಸ್ತಾನೆ ಬರೀ ಸ್ವಿಮ್ಮಿಂಗ್ ಪೂಲ್ ಹಿಂಗೆ ಹಿಡಿದು ನಿಮ್ಮ ಹಿಂಗೆ ಹಿಂಗೆ ಕೈ ಬಡ ಸ್ವಿಮ್ಮಿಂಗ್ ಕಲಿಯಾಕತ್ರಿ ಛೇ ಅಕ್ಷಯ್ ಅವರೇ
ನಾನು ಸ್ವಿಮ್ಮಿಂಗ್ ಪೂಲ್ಗೆ ಯಾವಾಗೂ ಇಳೆಯಲ್ಲ, ನಾನು ಬಾತ್ರೂಮಲ್ಲಿ ಮಾತ್ರ ಸ್ನಾನ ಮಾಡೋದು. ಬಾತ್ರೂಮ್ದಾಗ ರೀ? ಬಾತ್ರೂಮ್ದಾಗ ನಾನು ಸ್ನಾನ ಮಾಡಿಸಲ್ರಿ? ಅಕ್ಷಯ್ ರೇ, ದಿಸ್ ಇಸ್ ಟೂ ಮಚ್ ನಾಟಿ. ನಾ ಇಂಟಿಗೋಳ ನೋಡ್ರಿ ಹಂಗ. ಮತ್ತೆ ನಿಮ್ಮ ಹಸ್ಬೆಂಡ್ ದುಬೈದಿಂದ ಯಾವಾಗ ಬರ್ತಾರೆ? ನಮ್ಮ ಹಸ್ಬೆಂಡ್ ಅವ್ರು ಸದ್ಯಕ್ಕೇನು ಬರಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಯಾಕಂದ್ರೆ ಅವ್ರು ತುಂಬ ಬ್ಯುಸಿ ಇರ್ತಾರಲ್ಲೇ ದುಬೈಯಲ್ಲೇ. ಅವ್ ಬರ್ಲಾರ್ದಾನೆ ಚಲೋ ಐತಪ್ಪ. ಇದ ಯಾಕೆ ಬಾಸ್ ಮುಗಿಯಾನ ರೀ? ನಂಗೆ ಟಚ್ದಾಗಿರ್ರಿ, ಹಾಗಾಗಿ ನಂಗೆ ಭೇಟಿ ಆಗೋದು ಮರ್ತದೆ ರೀ. ಹಾಂ ಅವಶ್ಯ ರೀ ಅಕ್ಷಯ್ ಅವರೇ. ಮಾರನೆ ದಿನ ಬೆಳಿಗ್ಗೆ 10 ಗಂಟೆ. ಏನಾ ನಮ್ಮ ಗೇಮ್ ಯಾಕೋ ಭಾಳ ಡಲ್ ಆಗತೈತಿ, ಮಜಾ ಬರ್ವಾತ. ನಮ್ಮ ಅಪೋಸ್ ಪಟ್ಟಾರ ಯಾರು ಗೊತ್ತಾಗ್ತಿರ? ನಮ್ಮ ತೆಗಿನ ಊರವ್ರ, ನಾವು ಅವ್ರ ಮ್ಯಾಗಿನ ಊರವ್ರ. ಅಲ್ಲಿ ಊರಾಗ ನಮಗೆ ಹೆಂಗೆ ತಿಂಡಿ ಇತ್ತಲ್ಲ, ಇಲ್ಲೂ ಹಂಗೆ ತಿಂಡಿಲಿನ ಇರೋನು. ಹೆಂಗಿಂದಿ ಮತ್ತೊಂದು ಮಾತು ಗೊತ್ತಿದ್ರು ನಿಂಗೆ? ನೀ 4 ವರ್ಷ ಬೆನ್ನತ್ತಿದ ಹುಡುಗಿ ನಡಿನೂರಕ್ಕಿ ಬಸ್ನಾಗ ಅಕ್ಕಿನ ನಮ್ಮ ತೆಗಿನ ಊರವ ಅಪೋಸ್ ಪಟ್ಟೆವ ಕಟ್ಟಿ ಕರಿಯ ಒಗದಾನ ಬುಟ್ಟಾಗ ಅಕ್ಕಿನ ಹೆಂಗಾರ ಮಾಡಿ ರಿಟರ್ನ್ ಜಿಗ್ಬಿಡ. ತಿಂಡಿಲೇ ಇರೋನು ತಿಂಡಿಲೇ. ಮತ್ತೊಂದು ಏನಂದ್ರೆ, ಎಲ್ಲರೂ ತಮ್ಮ ತಮ್ಮ ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ಟಾರ, ಸೆಟಲ್ಮೆಂಟ್ದಾಗ ಅದಾರ. ಈಗ ಭಾವ ಅಂದ್ರೆ ನೀ ಒಬ್ಬ ಉಳ್ದಿ ನನ್ನ ಸುತ್ತ ನೋಡ್ರೆ ಈ ಹುಸುಳಿ ಮಗ. ನಿಮಿಷ ಗಾಕೊಂಡ್ರು, ಸೀರಿಯಸ್ ಮಾತಾಡ್ತು ಗಾಕೊಂಡ್ರು ನಿಮಿಷ. ಏಪ್ಪ ನಿನ್ ಲವರ್ ಇಲ್ಲ ನಾನು, ಇವನು ಮುಟ್ಟಿಲ್ಲ ನನಗೆ ಯಾಕೋ ಮರ ನಾ ಯಾಕೋ ಅಪ್ಪ. ನಮ್ಮ ಹುಡುಗಿನ ಕಟ್ಟಿ ಕರಿ ಆಗುತ್ತಾನ ತಿಳಿ ಕರ್ಸ್ಕೋಬೇಡ. ಇನ್ನು ಮುಂದೆ ಬೇರೆನೇ ಐತಿ ಕಟ್ಟಿ ಕರಿಯ ನಿಂದೈತಿ. ನಿನ್ನವನು ತಿನ್ನರ ತಿನ್ನವನು ತಿನ್ನರ ತಿನ್ನವ ನಿನ್ನವನು. ಏನು ಗಂಟೆ ಬಿದ್ದವ ನಮ್ಮ ಸುತ್ತ ಒಂದು ನಿಮಿಸ್ತೀನಿ ಹೆಂಡತಿ ಅವ್ ಏನಂತಾರು ಅತ್ತಿ ಅತ್ತೆ ಬಾರಿ ಮಾಡಿದೆ ಅಮ್ಮ. ಅದೆಲ್ಲ ಇರಲಿ, ಇವಂಗೆ ಅಕ್ಕಿ ಅಂದ್ರೆ ಯಾಕೆ ಸೇರಿ ಬರಂಗಿಲ್ಲ? ಅದೊಂದು ದೊಡ್ಡ ಕತೆ ಐತೆ. ಒಂದು ಇವನು ಹೆಂಡತಿ ಆರಾಮ ಇದ್ರೆ ಚೆನ್ನಾಗಿ ಸಂಸಾರ ಇತ್ತು. ಒಂದು 4 ದಿವಸ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಕೊಂಡಿರ್ತೆ ಇವನ ಐತಿ. ಇವನ್ ಹೆಂಡತಿ ಕರ್ಕೊಂಡು ಹೋದಕ್ಕೆ ಕಳಿಸಿಯಲ್ಲ ವಾಪಸ್. ಅವ ಅಂದ್ರೆ ಅತ್ತಿ ಅನ್ನೋ ಪದ ಅತ್ತಿ ಅಂದ್ರೆ ಆಗ್ಬಾರ್ದು ನಮ್ಗೆ. ಅವನ ಮುಂದೆ ಒಟ್ಟ ಅತ್ತಿ ಗಿತ್ತಿ ಅನ್ನಕೋಬೇಡ, ಚಪ್ಪ ಚಪ್ಪಲ ಹಿಂಗೆ ಬಿಟ್ಟ ನಮ್ಗೆ ಬಾಡಪ್ಪ. ಕಟ್ಟಿ ಕರ್ಯಾವ ನಿನ್ನ ಅವನಿಂದ. ಮಧ್ಯಾಹ್ನ 1 ಗಂಟೆ. ಒಂದು ಮಾತು ಹತ್ನ ಕೇಳ, ಅದು ಊರಾಗ ಏನ್ ನಮ್ ತಿಂಡಿ ಇರ್ತೈತಲ್ಲ ಅದೇ ಬೇರೆ, ಇಲ್ಲಿ ತಿಂಡಿ ಬೇರೆ, ಇಲ್ಲಿ ಲೆಕ್ಕ ಬೇರೆ ಆಕೈತಿ. ನಂದ ಯಾಕ ಮರ್ತೆ ನಮಗಣ, ನಮ್ಮೂರ್ ಜಾತ್ರೆಗೆ ಬಂದು ಪುಗ್ಗ ತುಡು ಮಾಡಿದ್ದಿ, ಹೆಚ್ಚಿ ಕಡ್ದಿದ್ದು ಮರ್ತನ? ಯಾಕೆ ನೀ ಮರ್ತೇನೆ? ನಮ್ಮ ಊರಿಗೆ ನಾಟಕ ನೋಡಕ್ ಬಂದಿದ್ದು, ಏನೋ ಲಪಣ ಮಾಡಿ ಸೀಕ್ ಬಡ್ಸ್ಕೊಂಡಿದ್ಲ, ನೀ ಮರ್ತೀ? ಯಾವ್ದು ಮರ್ತಿಲ್ಲೋ ನಾವು, ಯಾವ್ದು ಮರ್ತಿಲ್ಲ. ಚಲೋ ಸಿಕ್ಕಿರ್ ನೀವಿಲ್ಲ, ನೀವು ಚಲೋ ಸಿಕ್ಕಿರ. ನಿಮ್ಮದೈತೆ ನಿಮ್ ಊರಾಗಿನ ತಿಂಡಿ ತಂದ ಇಲ್ಲಿ ಜಗಳ ಆಡಕ್ ಹೋಗ್ಬೇಡ್ರಿ. ಆಡೋದಿತ್ತಂದ್ರೆ ಸೀದಾ ಆಡ್ರಿ, ಇಲ್ಲಾಂದ್ರೆ ಕಾಲ ಮೇಲೆ ಬಡ್ದು ಹೊರಗೆ ಹಾಕ್ತಾನ. ಎಗ್ ಬಾಸ್ ಮಾವನ್ ಹಿಂತಿ ಏನಕ್ಕ ಅತ್ತಿ ಅತ್ತಿ ಅಂತ ಯಾವ ಎಲ್ಲಿ ಕೂತಾನೆ? ಹಿಂಗ ಏನ್ ಮಾಡ್ತಾನ? ಸರಿ ಇಲ್ಲ ಅತ್ತೆ ಅಂತ ಬಿಡಿಲ್ಲ. ಯಾವ ಸರಿ ಇಲ್ಲ ಅತ್ತೆ ಮಠ ಮಠ ಮಧ್ಯಾಹ್ನ 2:30. ಊಟದ ಆತ್ರಿ? ಹಾ ಆತ್ರಿ. ನಿಮ್ದಾತ್ರಿ? ನೀವ ಆಯ್ಲದು ಬಾತಿ ಅನ್ನಕ್ ಹೋಗ್ಬೇಡ್ರಿ, ನಾ ನೋಡ್ತೇನ್ರಿ. ನೀವು ಆಯ್ಲ್ ತಿನ್ನೋದು ಆ ಬಾತಿ ಇತ್ತು, ನೀವು ನಿಮ್ ಸ್ಕ್ರೀನ್ ಪ್ರಾಬ್ಲಮ್ ಆಗಿತ್ರಿ.
ಇಲ್ಲ ತಗೋರಿ. ಏನ್ ತಿಂದ್ರಿ? ಇಡ್ಲಿ ವಡ ರೀ. ಮಧ್ಯಾಹ್ನ ಇಡ್ಲಿ ವಡ ತಿಂದ್ರಿ? ಇವ ನಮ್ ಬಾಜಿನ ಬಾಜು ಊರ್ದವರಿ. ಇವ ನಾಲ್ಕು ವರ್ಷ ಆತ್ ನಾನು ಹಿಂದೆ ಬೆನ್ನತ್ತೇನೆ, ಬಸ್ದಾಗೂ ಬೆನ್ನತ್ತಾನೆ, ಎಲ್ಲಿ ಹೋದ್ರೂ ಬೆನ್ನತ್ತಾನೆ, ನಾನು ಕಾಲೇಜ್ ಟೈಮ್ ಹೋಗಬೇಕಾರ ಅಂತ ನಾನು ಹಿಂದೆ ಹಿಂದೆ ಬರ್ತಿದ್ದಾರೆ. ಇಲ್ಲೇನು ಬಿಡಾತಿಲ್ಲ, ಇಲ್ಲೇನು ಬೆನ್ನತ್ತಾನೆ ಜೋಗ್ಯ. ಇವನ ಬಗ್ಗೆ ನನಗೆ ಹೇಳತ್ತೀರಿ, ಇವನ ಮೂರು ಬಾಜಿಕಿನವರಿ, ಭಾಳ ಹೊಚ್ಚಿಕಿಟ್ಟು ಮೈಂದ್ರಿ. ಹೌದ್ರಿಪ್ಪ, ಭಾಳ ಹೊಚ್ಚಿಕಿಟ್ಟು ಮೈಂದೈತ್ರಿ. ಅದ ಹುಡುಗಿಯಾರನ್ನ ಹೆಂಗೆ ಕಾಡ್ಬೇಕು, ಹೆಂಗೆ ಹುಡುಗಿಯಾರಿಂದ ಬಿದ್ದಿರ್ತಾನೆ ಅಲ್ಲೇ. ಏನು ಮೈಂದೋ ಏನು ಆಂಬಲ್ಲ, ಅವ್ರನ್ನ ಬಿಡ, ಅವ್ರ ಸಾಬ್ರಿ, ಅವ್ರ ಸಾಬ್ರಿ ಹೋಗಾಡ್ರಿ ನೀವು. ಮತ್ತೆ ಮತ್ತೆ ಹೇಳ್ರಿ. ಬುದ್ಧಿ ಇರೋಂಗಿಲ್ರಿ ಸ್ವಲ್ಪ ಜನ, ಕುಂತಾರೋ ಮಂದಿ ಕುಂತಾರೋ ಇಲ್ಲ ಅಂತ ಹೇಳಿ. ಏನು ಬರೇ ಇದ್ರೆ ಅಲ್ಲಾದರೂ ಇದನ್ನ ಮಾಡಿದ್ರಿ, ಇಲ್ಲ ಅದನ್ನ ಇದನ್ನ ಮಾಡತ್ತಾನ್ರ. ಏನು ಅವ್ರಿಗೇನು ಹೇಳ್ತೀರಿ ಬಿಡ್ರಿ, ಸಾಬ್ರಿ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಇಲ್ರಿಪ್ಪ, ಇಲ್ರ ಅವ್ರ ಮನುಷ್ಯ. ರಾತ್ರಿ ಪೌಣೆ ಹತ್ತಕ್ಕೆ ಬಂದ್ರೆ ನೋಡಿ ಬಕಾಸುರ. ನೀವು ಹೋದ ವಾರ ಒಗ್ಗರಣೆ ಅನ್ನ ತಿನ್ಸಿರಿ, ನಾವು ಈ ವಾರ ಅವಲಕ್ಕಿ ಮಾಡಿದ್ದು. ಅವಲಕ್ಕಿ ರಾತ್ರಿ ಅವಲಕ್ಕಿ ತಿಂತಾನೋ? ಮೊದ್ಲು ಅವಲಕ್ಕಿ ತಿಂದ್ರೆ ಏನು ಮಾತಾಡ, ಅವಲಕ್ಕಿ ತಿಂದ್ರ ಪರಿಸ್ಥಿತಿ ಏನು ಮಾಡ್ಯಾರ? ಮನೆ ಎಲ್ಲ ಸುತ್ತ ಬಿದ್ದಾರೆ ಮಕ್ಕಳು ನಮ್ಗೆ. ನಾವ್ ಒಗ್ಗರಣೆ ಅನ್ನ ಮಾಡಿಬಿಡ್ತಂಗ ಬಾಳ ಬಾಳ ಮಾತಾಡಿರಿ ನೀವ. ಶೇಂಗಾ ಹೆಚ್ಚಾತು, ಪುಟಾಣಿ ಹೆಚ್ಚಾತು, ಇಷ್ಟೆಲ್ಲ ನಮ್ಗೆ ಏನ್ ಬೇಕಾದ್ ಮಾಡಿ ಅನ್ಕೊಡ್ತು. ಅಂಡಾಕಿ ಬೇಕು ನಮ್ಗ, ನಮ್ ಎಗ್ ರೈಸ್ ಬೇಕು. ಮಾಡ ನೋಡಪ್ಪ, ಇದ್ದಿದ್ದೇನ ನಮ್ಗೆ ಅವ್ರಪ್ಪ, ನಮ್ಗೆ ಎಗ್ ರೈಸ್ ಬೇಕ, ಕಾಂದಾ ಲಿಂಬು ಎಕ್ಸ್ಟ್ರಾ ಬೇಕು. ಬೇಕಂದ್ರೆ ಇನ್ನ ಎಲ್ಲಿದ್ ಮಾಡೋದು? ಇನ್ನ ಏ ಮಾಡ ಹೇಳ, ನಮ್ಗೆ ಎಗ್ ರೈಸ್ ಹೇಳ, ಹೆಂಗ್ ಕರಿ ತಂದು ಕೊಡತ್ತ ಹೇಳ. ನಮ್ಗೆ ಎಗ್ ರೈಸ್ ಬೇಕು ಈಗ ಸದ್ಯ. ಎಗ್ ರೈಸ್ ಬೇಕ ರಾಜು? ಶಾಂತಿ ಶಾಂತಿ. ಈ ತರ ಯಾವತ್ತು ಒಬ್ಬ ಶಾಂತಿ ಅದ ನೋಡ ತೋಂದು ಅಂಡಕ್ಕೆ ಇರ್ತೊಂದು ಇಪ್ಪತ್ತ ತುಂಬಿ. ನೀವು ಪಾರ್ಟಿ ಹುಡುಗರ ಏನ್ ಮಾಡ್ಯಾರ ಅಂತ ತಿನ್ನಕ್ ನೀರು ರೆಡಿ? ನಾವು ತಿನ್ನಕ್ ರೆಡಿ ಅಲ್ಲ, ನಮ್ಗೆ ಅಂಡ ಕರಿಬೇಕು, ಎಗ್ರೈಸ್ ಬೇಕು, ಎಲ್ಲ ಬೇಕು. ಏನ್ ಮಾಡ್ಕೊರಿ, ನಿಮ್ ಜವಾಬ್ದಾರಿ ಐತಿ ಮಾಡಿಬಿಡ್ರಿ. ನಾವು ಸಲ ಮಾಡಿಕೊಟ್ಟರು ಎಂಟು ದಿವಸ ನೀವು ಒಗ್ಗರ ನೀವು ಮುಚ್ಚ ಯವ್ವಾ, ನಿಮ್ ಯಾವ ಕೇಳಮ್ಮ, ನೀವ್ ಅವ್ನ ಸಪೋರ್ಟ್ ಕಟ್ಕೊಂಡು ಅಂದೆ ಚಂದ ಜಿಟ್ಟು ಬಿಡ್ತೀನಿ ಸಾಯಿ. ನಿಮ್ ಕಿರಿಕಿರ ನಮ್ಗೇನ್ ಹೇಳತ್ತಿ, ನಮಗೆ ಅಂಡ ಕಿರಿಕೆ. ಏಪಾ, ನೀ ಸುಳ್ಳ ಕಿರಿಕಿರಿ ಮಾಡಬೇಡ. ಅಲ್ಲಿ ಎಗ್ ಬಾಸ್ ಏನ್ ರೇಷನ್ ಕೊಟ್ಟಿರ್ತಾನ ಅದ ಮಾಡಿ ಹಾಕ್ತೈತೆ. ನಿನಗೆ ಏನ್ರಿ ಹಂಗ ಬೇಕಾತು ಎಗ್ ಬಾಸ್ಗೆ ಹೇಳಲಿ. ಹೇಳೋದು ಕರೆಕ್ಟ್ ಐತಿ, ಯಾಕಂದ್ರ ಎಗ್ ಬಾಸ್ ಏನ್ ತಂದ್ರೆ ರೇಷನ್ ಕೊಡ್ತಾನ ಅದನ್ನ ಮಾಡಿ ಹಾಕೋಣ. ನಾವಾದ್ರೂ ಅದನ್ನ ಮಾಡ್ತಿದ್ದು ಇತರಾಗಿ ನ್ಯಾಯ ಐತಿ. ಕರೆ ಒಂದು ಮಾತ, ನಮ್ಮ ಪರ್ಸನಲ್ ಜಗಳ ಬೇಕಾದಂಗೆ ಇರುವಾಗ ಈ ವಿಷಯದಾಗ ನಾವು ಒಗ್ಗಟ್ಟಾಗಿರ್ಬೇಕು. ಯಾಕಂದ್ರ ಮೂರ್ ಟೈಮ್ ಉಪ್ಪಿಟ್ಟ ಅವಲಕ್ಕಿ ತಿನ್ನಕ್ ನಮ್ಗೆ ಆಗುದಿಲ್ಲ, ಎಲ್ಲರಿಗೂ ಸತ್ತ ಹೋಗ್ತೋ ನಾವು. ಅದಕ್ಕಾಗಿ ಏನೇನು ನಮ್ಮ ಬೇಡಿಕೆಗಳಲ್ಲ ಈಡೇರಿಸ್ಕೊಡ್ಬೋದು. ಈ ವಿಷಯದಾಗ ನಮ್ಮ ಗಿಡ ಎಲ್ಲರೂ ಅದರಲ್ಲಿ ಹಾಕಿನಿ. ನಾವೆಲ್ಲರೂ ಒಗ್ಗಟ್ಟಾಗಿ ನಾವೊಂದು ರೈಟ್ ನಿರ್ಧಾರ ಮಾಡಿ ಎಗ್ ಬಾಸ್ ಕೇಳ್ಕೊರ್ ನಮ್ಗೆ ಚಲೋ ಚಲೋ ರೇಷನ್ ಬೇಕತ್ತೆ. ನನ್ನ ಜೊತೆ ಸಾಥ್ ಇದ್ರಲ್ಲ ಎಲ್ಲರೂ ಎಲ್ಲ ನಮ್ಮ ಎಗ್ ಬಾಸ್ ಇಲ್ಲ ಅದಾನೇನು ನೋಡಮ್ಮ, ಪರಿಸ್ಥಿತಿ ಅರ್ಥ ಮಾಡ್ಕೊ. ಎಗ್ ಬಾಸ ಅರ್ಥ ಮಾಡ್ಕೊ, ನಮ್ಗೆ ತಿಳಿ ಗರ ಮಾಡಕ್ ಹೋಗ್ಬೇಡ. ಅವಲಕ್ಕಿ ಪುಟಾಣಿ ಗಿಟಾಣಿ ಇದನ್ನ ತಂದು ರೇಷನ್ ಹೋಗಿ ಏನು ಬೂದಿ ಹಾಕಲ್ಲ ಆಯ್ತಲ್ಲ. ಈ ಬರ್ಗೆಟ್ ಹಚ್ಚಿ ಒಂದು ಹೊಟ್ಟೆ ಸರಿ ಇಲ್ಲ. ಅವಲಕ್ಕಿ ತಿಂದು ಬರ್ತಾನಕ ನಮ್ಗೆ ನಿಗ್ರಹ ಹಿಡಿತಾನಿಮ್ಮ, ನಮಗೆ ಬ್ಯಾಡ ಆಗಿದೆ. ಸ್ವಲ್ಪ ಚಲೋ ಚಲೋ ಏನಾರ 12 ಪಾಯಿಂಟ್ ರಗತ್ತೆ, 7 ಪಾಯಿಂಟ್ ಆಗೈತೆ. ಇಂಡಿಯನ್ ಸ್ಟೇಟಸ್ ಹಾಕ್ಸಾವ, ಹೆಂಗೇನು ಸತ್ತ ಹೋಗೋದು ಹೆಂಗೇನು ನಾವು. ಪ್ಲೀಸ್, ಅವ್ರ ಬೇಡಿಕೆಗಳು ಏನೈತೆ, ಬೇಡಿಕೆಗಳು ಏನೈತೆ ಈಡೇರ್ಸ್ ಪ್ಲೀಸ್. ಯಾರ್ಯಾರಿಗೆ ಏನೇನು ಬೇಕು ಬಿಂದಾಸ್ ಧೈರ್ಯಲ್ಲೇ ಎಗ್ ಬಾಸ್ ಹೇಳ್ಬಿಡ್ರಿ. ಅಂಡ್ ಫಸ್ಟ್ ನೀವ ಹೇಳಿ, ಎಗ್ ಬಾಸ್ ನಮಗೆ ರಾಗಿ ಮುದ್ದೆ ಬೇಕು. ಎಗ್ ಬಾಸ್ ಐ ನೀಡ್ ಪಿಜ್ಜಾ ಅಂಡ್ ಬರ್ಗರ್. ವಾವ್ ಸೋ ನೈಸ್. ಕಟಕ ರೊಟ್ಟಿ ಚಿಕನ್ ಸಾರ್ ಎಗ್ ಬಾಸ್. ಎಗ್ ಬಾಸ್ ನಂಗೆ ಮಸಾಲೆ ದೋಸೆ ಬೇಕು. ನಿಮ್ಗೆ ಏನು ಬೇಕು ಹೇಳಿ? ಎಗ್ ಬಾಸ್ ನಂಗೆ ಬಡ ವಡಾ ಪಾವ್ ಬೇಕು. ಎಗ್ ಬಾಸ್ ನಮ್ಮ ಹುಡುಗಿ ಏನು ತಿಂತಲ್ಲ ರೇ, ನನಗೆ ಅದ ಬೇಕು. ಸರ್ ನೀವು ಹೇಳ್ರಿ. ನೋಡ್ತಮ್ಮ,
ಜೀವನದಾಗ ಏನೈತಿ? ಏನ್ ತಿಂದ್ರು ಮಣ್ಣಾಗ ಹೋಗಿ ಮೂರು ದಿವಸ ಸಾಕು. ನೀ ಹಿಂಗ ಹಿಂಗ ಹೋಗಾವ ನೀ ದಪ್ಪ ಏನಾರ ತಿಂದ ಸಾಯಿ ನೀ ದಪ್ಪ ನೀ ಹೇಳ ಯಾಕ ಬಾಸ್ ನನ್ನ ಕಂದ ಬಜಿ ಬೇಕು ಬೇಯ್ತು ಹೋಗಿದ್ದು ಹೇಳವ ನಿಂತ ಹೇಳ ಯಾಕ ಬಾಸ್ ನಂಗ ಉದ್ದನ್ನು ಚೊಂಗೇಬೇಕು ನಿಮ್ಗೊಂದು ಬೇರೆ ಊದನ್ನು ಚೊಂಗೇಬೇಕು. ಹಾ ಆಯ್ತುಪ್ಪ ನಿನ್ನ ಊದನ್ನು ಚೊಂಗೇನ ತಂದು ಕೊಡ್ತಾರೆ ದಪ್ಪಣ್ರಿ ನೋಡ್ರಿ. ಈ ನಮೂನಿ ಹಠ ಇದು ಚಲೋ ಅಲ್ಲ. ಒಂದು ನಮೂನಿ ಎರಡು ನಮೂನಿ ಅಷ್ಟೇ ಏನಾರು ಬೇಡಿಕೆ ಇಡಬೇಕು. ನೀವು ಕಂದಾ ಬಜ್ಜಿ ಅಂತ ನಿಮ್ ಚೊಂಗಿ ಅಂತ ನೀವು ವಡಪ್ಪ ಅಂತ ಏನ್ ಕೇಂದ್ರ ಕೇರ್ ಅವ ಕಡಿಮೆ ಬಜೆಟ್ ಯಾಕೆ ಬೋಸ್ ಅದನ್ನು ಸತ್ ಹೋಗಿ ಬಿಡ್ತಾನು ಅಟ ಒಂದು ಎರಡು ಮೂರು ನಮೂನಿ. ಯಾಕಂದ್ರೆ ಏನೈತಿ ಏನ್ ತಿಂದ್ರು ಹೇಳ ಆಗುದು ಹಂಗಾದ್ರೆ ನನಗೆ ಹೇಳ್ಬೇಕು. ಮುಂಜಾನೆ ಎಂಟೂವರೆ ತಲೆದು ಓತಲೇನ್ರಿ ಬ್ಯಾಡ್ರಿ ನಂಗೆ ನೀವು ಸಿನಿಮಾದ ನೋಡ್ತೀರಿ? ಸಿನಿಮಾದು ಭಾಳ ನೋಡ್ತೀನಿ, ನನಗಂತೂ ಭಾಳ ಇಷ್ಟ ರೀ ಸಿನಿಮಾಸೆಲ್ಲ. ಅಂದಂಗೆ ನಿಮ್ಮ ಫೇವ್ರೆಟ್ ಸಾಂಗ್ ಯಾವ್ದ್ರಿ? ನಂದ್ರಿ ಕರಿಯ ಐ ಲವ್ ಯು ಕರುನಾಡ ಮೇಲಾಣಿ, ಇದು ನನ್ನ ಫೇವ್ರೆಟ್ ಸಾಂಗ್ ರೀ. ಅಂದಂಗೆ ನಾವು ಲವ್ ದಿಶಾ ಈಗ ಹೇಳ್ಬಿಡ್ರಲ್ಲ ಏನನ್ನು ಹೇಳ್ತೀನಿ ರೀ. ಆದ್ರ ಈಗ 50% ಇದ್ದಿದ್ದು 70% ಆಗೈತಿ, ಇನ್ನೊಂದು ಸ್ವಲ್ಪ ದಿನ ತಡೀರಿ ಹೇಳ್ಬಿಡ್ತೇನೆ ನಿಮ್ಗೆ ಏನನ್ನು. ಕೆಟ್ಟ ಬಿಸಿಲಾಗ ಒಂದೂವರಿ ಅಕ್ಷರೇ ಹೇಳಿ, ನೀವೇನ್ ವರ್ಕ್ ಮಾಡೋದು? ಟಾಟಾ ಇಸಿ ಹೊಡಿತಾನ್ರಿ. ಟಾಟಾ ಕಂಪ್ನಿಯವ್ರಿಗೆ ಹೊಡಿತೀರಾ? ಇವ ಟಾಟಾ ಕಂಪ್ನಿ ಅವ್ರನ್ನ ಹೊಡಿಯಂಗಿಲ್ಲ. ಟಾಟಾ ಇಸಿ ನಾಗಾಲಿ ಗಾಡಿ, ಬಾಡಿಗೆ ಮಾಡೋ ಗಾಡಿ, ಅದ್ರೊಳಗ ಸಿಮೆಂಟ್ ಈ ಬೊಂಬು ಸೆಂಟ್ರಿಂಗ್ ಪ್ಲೇಟ್ಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓದ್ ಇಡುದು. ಅವನು ಫುಲ್ ಇನ್ಕಮ್ ಐತೆ, ರಗಡ್ ರೊಕ್ಕ ಬಾಡಿಗೆ ರಗಡ್ ಬರ್ತಾವ. ಸಂಜೆ ಆರೂವರಿ ಟಿಂಕಲ್ ಅವ್ರ ಯಾಕೋ ಭಾಳ ಬೋರ್ ಆಗತೈತಲ್ಲ ರೀ. ಹೌದಾ, ಏನ್ ಮಾಡ್ಬೇಕ್ರಿ? ನೀವು ಹಾಡ ಆಡಕತ್ತಂದ್ರ ನೆನೆದಿ ದಡ 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 ಅಂತ. ನಿಮ್ಗೋಸ್ಕರ ಹಾಗಿದ್ರೆ ಒಂದು ಹಾಡು ಹಾಡ್ಲಾ? ಹಾಡಿ. Every night in my dreams I feel you, I can see you. Wow, wow, wow song. Thank you. Hey! ಇಬ್ರು ಎದ್ದು ಹೋಗಿರೋ ಕಾಲ ಮೇಲೆ ತೋಲು. ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ ಇವರು. ಹಾ ಎಷ್ಟು ಡಿಸ್ಟರ್ಬ್ ಹೋಗಂಗಾರ ನಿನ್ಗೆ ಅಲ್ಲಿ ಏ ಕರ್ಕೊಂಡು ಹೋಗಿಕ್ಕಿ ಕರ್ಕೊಂಡು ಹೋಗಿ ತಿಳಿ ಗರ್ಮ. ನಾವು ಕಡೆ ಹೇಳ್ರೆ ಪ್ರೈವೇಸ್ ಮಾತಾಡೋಣ ಬಾ. ಹಾ ಏನು ಮಾಡ್ತಿ ಅಲ್ಲಿ ಪಾಯ್ಕನ್ಯಾಗ ಹೋರಿ? ಇಬ್ರು ಪಾಯ್ಕನ್ಯಾಗ ಹೋರಿ. ಬಾ ಬೇಬಿ ನಾವು ಕಡೆ ಹೋಗೋಣ. ಸಂಜಿಕ್ ಸವಾಯೋಳ್ ತೋರಿ 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 ಸಾಕ್ರಿ ಎಷ್ಟು ತಿನ್ಸಾತ್ರಿ? ಅಲ್ರಿ ನೀವ ಹೇಳಿದ್ರಿ ಅವಾಗ ಆಯಿಲಿ ಐಟಮ್ಸ್ ಎಲ್ಲ ತಿನ್ನಕ್ ಹೋಗ್ಬೇಡ ಅಂತ ಹೇಳಿ, ಮತ್ತೆ ನೀವು ಆಯಿಲಿ ಐಟಮ್ಸ್ ತಿನ್ಸಾತ್ರಲ್ಲ. ಅವರೊಂದು ತಿಂದ್ರೆ ಏನಾಗೋದು ತಗೋರಿ ಅಂತ ಹತ್ರ ಮತ್ತೆ ನಾ ತಿನ್ಸಾತಂದ್ರಿ ತೋರಿ ತೋರಿ ತಿನ್ರಿ. ನೀವು ತಿನ್ರಲ್ಲ ಒಂದ ಸ್ವಲ್ಪ ಜನ ಸಮಾಧಾನ ಇಂದ ಇದ್ ಕುಂದ್ರಾಗು ಕೊಡೋಂಗಿಲ್ಲ ತಿನ್ನಾಗು ಕೊಡೋಂಗಿಲ್ರಿಪ್ಪ. ಡ್ಯಾನ್ಸ್ ಮಕ್ಕಳ್ರಿ ಎಲ್ಲ ಏನೆಲ್ಲ ನಾಚಿಗೆ ಮಕ್ಕಳು. ನಾನು ಚಿಪ್ಸ್ ತಗೊಳತ್ತೀರಿ ಅವ್ರ ಇರ್ಲಿಲ್ಲ ಬಿಡ್ರಿ ಕೊಡ್ರಿ ಹೋಲ್ ಬಿಡ್ರಿ. ನಾ ಇನ್ನೊಂದು ಎಗ್ ಬಾಸ್ ಗಳು ಇನ್ನೊಂದು ತರ್ಸ್ತೀನಿ ಬಿಡ್ರಿ. ಎಷ್ಟು ಬೇಕಾರಿ ಅದಾರ್ರಿಪ್ಪ ಬಿಕಾರಿ ಹೋಲ್ ಬಿಡ್ರಿ ಅವ್ರಿಗೆ ಏನು ತಿಳಿ ಕೆಡ್ಸೋದು. ಡೋಗೋ ಡ್ಯಾನ್ಸ್ ಮಾಡೋ ಟೈಮ್ ರಾತ್ರಿ ಒಂದೂವರೆ. ರಜಾ ಏ ರಜಾ ರಜ ತಂಬಕ್ ತಂಬಕ್ ಕಟ್ಕೊಡ್ಲ ತಂಬಕ್ ಅವನ ಕಡೆ ಬದ್ಲ ತಂಬಕ್ ಏನ ಕಡೆ ಎಲ್ಲ ಹಂಗ ಕೇಳ ರಜ. ಏನು ನಿನ್ ಕಡೆ ಐತಲ್ಲ ತನ್ನೋವ ಈ ಎಲೆ ಕೆತ್ತಬೇಕು ನಿನ್ಗೆ ತಂಬಾಕ ಗಪ್ ಮಕ್ಕೋದ ಸಂಡಸ್ಕಾಗಿತ್ತು ಮಾಮ ಸಂಡಸ್ಕಾಗಿತ್ತು ಒಂದು ಇಟ್ಟ ಕೊಡು ಎಲ್ಲ ಕಡೆ ಕ್ಯಾಮ್ರಾ ಅದಾವ.
ಯಾಕೆ ಬಾಸ್ ನೋಡ್ತಾನೆ ತುಡುಗಿಲೆ ತಂದೆ ನಾ ಒಳಗೆ ಗುಟ್ಕ ಮತ್ತು ತಂಬಾಕ ಮುಸುಕ್ ಹಾಕ ಸ್ವಲ್ಪ ಕೊಡ್ತೀನಿ ಸ್ವಲ್ಪ 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 ಕೊಡು ಸ್ವಲ್ಪ ಮುಸುಕ್ ಹಾಕ ಸ್ವಲ್ಪ ಸಂಡಾಸ್ಕಾಗೋದಿಲ್ಲ ಗಾಯಿ ಚಪ್ ತಂಬಾಕದ ಕ್ವಾಲಿಟಿ ತಗೊಂಬರಕ್ ಬರ್ಲಿಲ್ಲ ಕ್ವಾಲಿಟಿ ಹ್ಞೂ ಇಂತಲ್ಲಿ ತರೋದ ದೊಡ್ಡ ಮಾತು ಮಾತು ನಿನ್ನ ಕ್ವಾಲಿಟಿ ಬೇರೆ ಬೇಕು ತಿಂದೋಗೋ ಉಸುಳು ನೀನು ಸಾಕಾಸ ಬಾ ಅಯ್ಯೋ ಏಪ ಧರ್ಮಲ್ಲಿ ಸರಿ ಇದೆ ಜೋರು ಒಂದಾಗೈತಿ ಪ್ಯಾಂಟ್ ಒಂದು ಓದ್ಸುವತ್ತು ಎಲ್ಲ ಕಡೆ ಇಟ್ಟಾರಲ್ಲೋ ಮರೆಯವ್ರೆ ಇನ್ನೇ ಎಲ್ಲೆಲ್ಲಿ ಇಡ್ತಾರೆ ಇವ್ರು ಒಳಗಾರ ಹೋಗುನ್ ಸರಿ ನಾವು ಏನು ಬಿಚ್ಚುವಾಕೇನು ಇಲ್ಲೂ ಇಟ್ಟಾರಲ್ಲೋ ಅಪ್ಪ ಶಿಕ್ಷಕಲ್ಲೇ ಚೇ 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 ಸರಿ ಮರ ಒಳಗಾರ ಹೋಗ್ಕನ ಇನ್ನರೇ ತಡ್ಕೊಳಕ್ಕಾಗತ್ತ ಅಪ್ಪ ಅಯ್ಯೋ ತಡ್ಕೊಳಕ್ಕಾಗತ್ತ ಇಲ್ಲೂ ಕ್ಯಾಮ್ರಾ ಹೇಳಕ್ಕೊಂಡು ಜಾಗದಾಗ ಕ್ಯಾಮ್ರಾ ಇನ್ನು ಹೇಳೋದರೆ ಇಲ್ಲ ಅವ ಹೋಗಿ ಸಾಕಾದಪ್ಪ ಈ ಸ್ವಯಂ ಮಕ್ಕಳು ನಿಗ್ರಹಿಸಮ್ಮ ನಮಗೆ ಹೇಳೋದು ಇಲ್ಲ ಅವ ಅರ್ಧಮರ್ಧ ಹೇತ್ ಹೊಂಟಿ ತೊಳ್ಕೊಂಡಾಗೇ